ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 31, ಅಕ್ಟೋಬರ್ 18, 2019. ಜಾಣ ನುಡಿ. ರತ್ನದೊಳಗಿನ ಲೋಹ. ಬೆರಿಲಿಯಂ, ಇದು ಧಾತುಗಳ ಪಟ್ಟಿ. ಅದೇ ಪಿರಿಯಾಡಿಕ್ ಟೇಬಲ್ ನಲ್ಲಿ ನಾಲ್ಕನೆಯ ಸ್ಥಾನದಲ್ಲಿರುವ ಧಾತು. ಪಟ್ಟಿಯಲ್ಲಷ್ಟೇ ನಾಲ್ಕನೆಯ ಸ್ಥಾನ. ಈ ಭೂಮಿಯಲ್ಲಿ ಸಹಜವಾಗಿ ದೊರೆಯುವಂತಹ ಧಾತುಗಳಲ್ಲಿ 18, 19 ಸ್ಥಾನ ಇದ್ರದ್ದು. ಅಷ್ಟು ಅಪರೂಪದ ಧಾತು ಒಂದು ಲೋಹ. ನಾವು ನಿತ್ಯ ಬಳಸುವ ಪಾತ್ರೆಗಳಲ್ಲಿ ಇರುವಂತಹ ಅಲ್ಯೂಮಿನಿಯಂನಂತೆಯೇ ಬಣ್ಣ ಹಾಗೂ ಹಗುರವಾದ ಅಪರೂಪದ ಲೋಹ. ಅಲ್ಯೂಮಿನಿಯಂನಂತೆಯೇ ರತ್ನಗಳಲ್ಲಿ ಕಾಣಿಸುವಂತ ಲೋಹ. ಧಾತು ಪಟ್ಟಿಯಲ್ಲಿ 3ನೇ ಗುಂಪಿನ ಸದಸ್ಯ. ಈ ಲೋಹದ ಕಥೆಗಳು ಬಹಳಷ್ಟಿದೆ. ಈ ಲೋಹವನ್ನ ಮೊತ್ತ ಮೊದಲಿಗೆ ಪತ್ತೆ ಮಾಡಿದ್ದು 1798. ಲೂಯಿ ನಿಕೋಲಸ್ ವಾಕ್ಲೆನ್ ಎನ್ನುವಂತಹ ಫ್ರೆಂಚ್ ಗಣಿ ನಿರೀಕ್ಷಕ ಇದನ್ನ ಮೊತ್ತ ಮೊದಲಿಗೆ ಪತ್ತೆ ಮಾಡ್ದ. ಗಣಿ ನಿರೀಕ್ಷಕನಾದಂತಹ ಈತನ ಕೆಲಸ ಕಾರ್ಯಗಳಲ್ಲಿ ವಿವಿಧ ರತ್ನಗಳನ್ನ ಪರೀಕ್ಷಿಸುವ ಹೊಣೆಯೂ ಸಹ ಇತ್ತು. ಹೀಗೆ ವಿವಿಧ ರತ್ನಗಳನ್ನ ಪರೀಕ್ಷಿಸುವಾಗ ಪಚ್ಚೆ ಮತ್ತು ಬೆರಿಲ್ ಎನ್ನುವ ರತ್ನಗಳ ಹಲವು ಗುಣಗಳು ಒಂದೇ ರೀತಿ ಇದ್ವು. ಅಲ್ಲ, ಇಷ್ಟು ಹೋಲಿಕೆ ಆದ್ರೂ ಯಾಕೆ? ಎರಡರಲ್ಲಿಯೂ ಒಂದೇ ರೀತಿ ವಸ್ತು ಏನಾದ್ರೂ ಇರಬಹುದಾ ಅನ್ನುವಂತಹ ತರ್ಕದಿಂದ ಈ ರತ್ನಗಳನ್ನ ಪರೀಕ್ಷಿಸ್ತ. ಬೆರಿಲ್ ಎನ್ನುವ ಹೆಸರಿನ ರತ್ನವನ್ನ ಸುಟ್ಟಾಗ ಒಂದು ಬಿಳಿಯ ಪುಡಿ ಸಿಕ್ತು. ಇದು ಬೆರಿಲ್ ರತ್ನದಿಂದ ದೊರೆತಿದ್ದರಿಂದ ಇದನ್ನ ಬೆರಿಲಿಯಂ ಅಂತ ಕರೆದ್ರು. ಅನಂತರ 19ನೆಯ ಶತಮಾನದಲ್ಲಿ ಇದನ್ನ ಶುದ್ಧವಾಗಿ ಪ್ರತ್ಯೇಕಿಸಲಾಯಿತು. ಬೆರಿಲಿಯಂನ ಆಲ್ಕಲೈನ್ ಅರ್ಥ್ ಲೋಹಗಳ ಗುಂಪಿಗೆ ಸೇರಿಸುತ್ತಾರೆ. ಆಲ್ಕಲೈನ್ ಎಂದರೆ ಕ್ಷಾರೀಯ, ಅರ್ಥಾತ್ ಆಮ್ಲಕ್ಕೆ ವಿರುದ್ಧವಾದಂತಹ ಗುಣವಿರುವಂತಹ ವಸ್ತು. ಅರ್ಥ್ ಎನ್ನುವ ಪದ ಈ ಲೋಹಗಳನ್ನ ಮೊದಲು ಪತ್ತೆ ಮಾಡಿದ ರೀತಿಯನ್ನ ತಿಳಿಸುತ್ತದೆ. ಧಾತು ಪಟ್ಟಿಯಲ್ಲಿ ಈ ಗುಂಪಿಗೆ ಸೇರಿದ ಬಹುತೇಕ ಧಾತುಗಳು ಯಾವುದಾದರೂ ಮಣ್ಣು ಇಲ್ಲವೇ ಮರಳಿನ ಅಂಗವಾಗಿ ತೋರುತ್ತಿದ್ವು. ಹೀಗಾಗಿ ಇವನ್ನ ಆಲ್ಕಲೈನ್ ಅರ್ತ್ ಲೋಹಗಳು ಅಂತ ಹೇಳ್ತಾರೆ. ಬೆರಿಲಿಯಂಗೆ ಮೊದಲು ಇರುವ ಲೀಥಿಯಂ ಆಲ್ಕಲಿ ಲೋಹ, ಅರ್ಥಾತ್ ಲೀಥಿಯಂನ ಆಕ್ಸೈಡ್ಗಳನ್ನ ನೀರಲ್ಲಿ ಕರಗಿಸಿದ್ರೆ ಅದು ಕ್ಷಾರ ವಸ್ತುಗಳಾಗುತ್ತವೆ. ಅದೇ ಗುಂಪಿನಲ್ಲಿ ಸೋಡಿಯಂ ಕೂಡ ನೀರಿನ ಜೊತೆ ಬೆರೆತಾಗ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ನುವಂತಹ ಬಲು ಪ್ರಬಲ ಕ್ಷಾರ ವಸ್ತು ಆಗುತ್ತದೆಯಲ್ಲ ಹಾಗೆ. ಆಲ್ಕಲೈನ್ ಅರ್ತ್ ಲೋಹಗಳು ಆಲ್ಕಲಿ ಲೋಹಗಳ ಹಾಗೆ ಬಲು ಚುರುಕಾದ ಲೋಹಗಳು. ಅದರಲ್ಲಿಯೂ ಈ ಬೆರಿಲಿಯಂ ಬಲು ಚುರುಕು. ಅಪ್ಪಟ ಬೆರಿಲಿಯಂ ಬೆಳ್ಳಿಯಂತೆ ಹೊಳೆಯುವಂತಹ ಲೋಹ, ಬಲು ಹಗುರ ಕೂಡ, ರುಚಿ ಬಲು ಸಿಹಿಯಂತೆ. ಹಾ ಹಾ, ತಡೀರಿ ತಡೀರಿ, ಸಿಹಿ ಅಂತ ತಿನ್ನೋದಕ್ ಹೋಗ್ಬಿಟ್ಟಿರಾ ಮತ್ತೆ? ಇದು ಪ್ರಬಲವಾದಂತಹ ವಿಷ. ವಾಕ್ಲಿನ್ ಇದನ್ನ ತಯಾರಿಸಿದಾಗ ರುಚಿ ನೋಡಿದ್ನಂತೆ. ಅಂದಿನ ಕಾಲದಲ್ಲಿ ಹೀಗೆ ಹೊಸ ಧಾತುಗಳನ್ನ ಪತ್ತೆ ಮಾಡಿದಾಗ ಅವುಗಳ ಬಣ್ಣ ರುಚಿ ವಾಸನೆಯನ್ನ ಗಮನಿಸಿ ಆ ಮೂಲಕವೇ ಧಾತು ಇಲ್ಲವೇ ವಸ್ತುಗಳನ್ನ ಗುರುತಿಸಲು ಪ್ರಯತ್ನಿಸ್ತಾ ಇದ್ರು. ಈ ಪ್ರಯತ್ನದಲ್ಲಿ ಅದೆಷ್ಟು ಜನ ವಿಷವನ್ನ ಮೂಸಿಯೋ ರುಚಿ ನೋಡಿಯೋ ಅಪಾಯಕ್ಕೊಳಗಾಗಿರಬಹುದು ಯೋಚಿಸಿ. ಅವರೆಲ್ಲರ ಈ ಸಾಹಸ ತ್ಯಾಗವೇ ಇಂದು ನಮಗೆ ಈ ಅರಿವು ಸುಲಭವಾಗಿ ಸಿಕ್ಕಿದೆ ಅಂತ ಹೇಳಬಹುದು. ಬೆರಿಲಿಯಂನ ಜೊತೆಗೆ ಕೆಲಸ ಮಾಡಿದ್ರಿಂದಲೇ ಸಾವನ್ನು ಕಂಡವರಲ್ಲಿ ಪ್ರಸಿದ್ಧ ಭೌತ ವಿಜ್ಞಾನಿ ನೀಲ್ಸ್ ಬೋರ್ ಕೂಡ ಒಬ್ಬ. ನೀಲ್ಸ್ ಬೋರ್ ಗೊತ್ತಿರಬೇಕಲ್ಲ, ಪ್ರಪ್ರಥಮವಾಗಿ ಪರಮಾಣುವನ್ನ ಒಡೆದು ಅದರ ಸರಪಳಿ ಕ್ರಿಯೆಯನ್ನ ನಿರೂಪಿಸಿದಂತಹ ವಿಜ್ಞಾನಿ. ಮೊತ್ತ ಮೊದಲ ಪರಮಾಣು ಬಾಂಬ್ ಅನ್ನ ತಯಾರಿಸಿದ ಅಮೆರಿಕದ ವಿಜ್ಞಾನಿಗಳ ತಂಡದಲ್ಲಿದ್ದ ಪ್ರಮುಖ ಕೂಡ. ಈತ ಅಮೆರಿಕಾಗೆ ಹೋಗುವ ಮೊದಲು ರೇಡಿಯಂ ಹಾಗೂ ಇತರೆ ವಿಕಿರಣಶಾಲಿ ವಸ್ತುಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದ. ಅವುಗಳಿಂದ ಹೊರಬರುವಂತಹ ವಿಕಿರಣಗಳ ಪ್ರಖರತೆಯನ್ನ ಕಡಿಮೆ ಮಾಡಲು ಈತ ಬೆರಿಲಿಯಂನ ಬಳಸ್ತಾ ಇದ್ದ.
ಬೆರಿಲಿಯಂ ವಿಕಿರಣಶೀಲ ಧಾತುಗಳಿಂದ ಚಿಮ್ಮುವ ನ್ಯೂಕ್ಲಿಯಸ್ಗಳನ್ನ ಎಲೆಕ್ಟ್ರಾನ್ಗಳನ್ನ ಹೀರ್ಕೊಳ್ಳಬಲ್ಲದು. ಬೆರಿಲಿಯಂನ ಹಬೆ ಶ್ವಾಸಕೋಶಕ್ಕೆ ಒಳ್ಳೇದಲ್ಲ. ಈತ ಸತತವಾಗಿ ಈ ಲೋಹದ ಜೊತೆಗೆ ಕೆಲಸ ಮಾಡಿದ ಫಲವಾಗಿ ಈತನ ಶ್ವಾಸಕೋಶವನ್ನ ಬೆರಿಲಿಯಂ ನಾಶ ಮಾಡಿಬಿಟ್ಟಿತ್ತು. ಕೊನೆ ಕೊನೆಗೆ ಆಕ್ಸಿಜನ್ನಿನ ಸಿಲಿಂಡರ್ ಅನ್ನೇ ಉಸಿರಾಡಲು ಬಳಸುವಂತಾಯಿತು ಅವನ ಪರಿಸ್ಥಿತಿ. ಇದು ಬೆರಿಲಿಯಮ್ಮನ ಮತ್ತೊಂದು ದುರ್ಗುಣ ಅಂತ ಹೇಳಬಹುದು. ಹಾಗಂತ ಬೆರಿಲಿಯಮ್ಮನ್ನ ನಾವು ಬಳಸೋದೇ ಇಲ್ಲ ಅಂತೇನಿಲ್ಲ. ಬೆರಿಲಿಯಂ ವಿಷವಾದ್ದರಿಂದಲೇ ನಾವು ಅದರ ಅಪ್ಪಟ ರೂಪವನ್ನ ಬಳಸೋದಿಲ್ಲ. ಜೊತೆಗೆ ಅದು ಬಲು ಅಪರೂಪದ ವಸ್ತು ಬೇರೆ. ಆದರೂ ಬೆರಿಲಿಯಮ್ಮಿನ ಉಪಯೋಗಗಳು ಬಹಳಷ್ಟಿದೆ. ಉದಾಹರಣೆಗೆ, ನಮ್ಮ ನಿಮ್ಮ ಮನೆಯಲ್ಲಿ ಗೋಡೆಯಲ್ಲಿ ಅವಿತಿರುವಂತಹ ತಾಮ್ರದ ತಂತಿಗಳಲ್ಲಿ ಒಂದಿಷ್ಟು ಬೆರಿಲಿಯಂ ಇದ್ದೇ ಇರುತ್ತೆ. ಬೆರಿಲಿಯಂ ಮೃದು ಲೋಹವೇನೋ ಸರಿ, ತಾಮ್ರವೂ ಮೃದುವೇ. ಆದರೆ ತಾಮ್ರದ ಜೊತೆಗೆ ಒಂದಿಷ್ಟು ಬೆರಿಲಿಯಂನ ಬೆರೆಸಿದ್ರೆ ಸಾಕು, ತಾಮ್ರ ವಿದ್ಯುತ್ತನ್ನ ಇನ್ನಷ್ಟು ಚೆನ್ನಾಗಿ ಹರಿಯಗೊಡುತ್ತದೆ. ಅಷ್ಟೇ ಅಲ್ಲ, ಸ್ವಲ್ಪ ಗಡುಸು ಕೂಡ ಆಗುತ್ತದೆ. ಆದ್ದರಿಂದ ತಾಮ್ರದ ಜೊತೆ ಚೂರೇ ಚೂರು, 100ರಲ್ಲಿ 2 ಪಾಲಿಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಬೆರಿಲಿಯಂನ ಬೆರೆಸಿ ಬಳಸೋದು ರೂಢಿ. ಇನ್ನೂ ಒಂದು ಬಳಕೆ ಜನಪ್ರಿಯವಾದದ್ದು, ಅದು ಎಕ್ಸ್ರೇ ಯಂತ್ರಗಳಲ್ಲಿ. ಎಕ್ಸ್ರೇಗಳು ಬಹಳ ಅಪಾಯಕಾರಿ ಅನ್ನೋದು ಗೊತ್ತಷ್ಟೆ. ಹೀಗಾಗಿ ಎಕ್ಸ್ರೇ ಯಂತ್ರಗಳಿಂದ ಎಕ್ಸ್ರೇಗಳನ್ನು ಒಂದು ಪುಟ್ಟ ಗವಾಕ್ಷಿಯ ಮೂಲಕವಷ್ಟೇ ಹಾಯಿಸ್ತಾರೆ. ಈ ಕಿಟಕಿಯನ್ನ ಯಾವಾಗ್ಲೂ ತೆರೆದಿರೋಕ್ಕಾಗಲ್ಲ. ಆದ್ರಿಂದ ಸಾಮಾನ್ಯವಾಗಿ ಇದನ್ನ ಬಲು ದಪ್ಪನೆಯ ಸೀಸದ ಅಂಶ ಗಾಢವಾಗಿರುವಂತಹ ಗಾಜಿನಿಂದ ಮಾಡಿರ್ತಾರೆ. ಆದರೆ ಬೆರಿಲಿಯಂ ಲೋಹವಾದ್ರೂ ಎಕ್ಸ್ರೇಗಳು ಅದರ ಮೂಲಕ ಸುಲಭವಾಗಿ ಹಾಯಬಲ್ಲದು. ಹೀಗಾಗಿ ಎಕ್ಸ್ರೇ ಯಂತ್ರಗಳ ಕಿಟಕಿಯಲ್ಲಿ ಗಾಜಿನ ಬದಲಿಗೆ ಈ ಲೋಹದ ಪರದೆಯನ್ನ ಹಾಕಿರ್ತಾರೆ. ಪರದೆ ಹಾಕಿದ್ರೂ ಎಕ್ಸ್ರೇ ಅದರ ಮೂಲಕ ಹಾಯಬಹುದು. ಇಷ್ಟೇ ಅಲ್ಲ, ಬೆರಿಲಿಯಂನ ಒಂದಿಷ್ಟು ಅಂಶವಿದ್ರೂ ಇತರೆ ಲೋಹಗಳು ತುಸು ಗಟ್ಟಿಯಾಗುತ್ತವೆ. ಅತಿ ಹಗುರವಾದ ಸುಲಭವಾಗಿ ಬಳಕುವಂತಹ ಅಲ್ಯೂಮಿನಿಯಂ ಕೂಡ ಈ ಲೋಹದ ಜೊತೆಗೆ ಬೆರೆತರೆ ಗಟ್ಟಿಯಾಗ್ಬಿಡುತ್ತೆ. ಆದ್ರಿಂದ ಹಗುರವಾದ ಆದರೆ ದೃಢವಾದ ಲೋಹದ ವಸ್ತುಗಳು ಬೇಕಾದಾಗ ಬೆರಿಲಿಯಂನ ಬಳಸೋದು ವಾಡಿಕೆ. ವಿಮಾನಗಳಲ್ಲಿ ಬಳಸುವ ಹಲವು ಮಿಶ್ರ ಲೋಹದ ವಸ್ತುಗಳಲ್ಲಿ ಬೆರಿಲಿಯಂ ಸಹ ಇರುತ್ತದೆ. ಈ ಬೆರಿಲಿಯಂ ಮತ್ತು ನೊಣದ ಕತೆ ಕೇಳಿದಿರಾ? ನಾನ್ ಹೇಳ್ತೀನಿ ಕೇಳಿ. ರಾಬರ್ಟ್ ಬುನ್ಸನ್ ಎನ್ನುವಂತಹ ಬ್ರಿಟಿಷ್ ವಿಜ್ಞಾನಿ ಬಗ್ಗೆ ತಿಳಿದೇ ಇದೆ. ಪ್ರಯೋಗಶಾಲೆಯಲ್ಲಿ ಬಳಸುವ ಬರ್ನರ್ ಅನ್ನ ತಯಾರಿಸಿದವನು ಈತ. ಹಾಗೆ ಈ ಬೆಂಕಿಯ ಜ್ವಾಲೆಗಳಲ್ಲಿ ವಿವಿಧ ಲೋಹಗಳನ್ನ ಉರಿಸಿ ಅವುಗಳ ಬೆಳಕನ್ನ ಪರೀಕ್ಷಿಸ್ತಾ ಇದ್ದ. ಒಮ್ಮೆ ಬೆರಲಿನಿಂದ ಬೆರಿಲಿಯಂನನ್ನು ತೆಗೆಯುವ ಪ್ರಯತ್ನ ಮಾಡಿದ್ದ. ಬೆರಿಲ್ ರತ್ನವನ್ನ ಅತಿ ಉಷ್ಣತೆಯಲ್ಲಿ ಸುಟ್ಟು ಬಂದ ಬೂದಿಯನ್ನ ಪರಿಷ್ಕರಿಸಿ ಬೆರಿಲಿಯಂನನ್ನಾಗಿ ತೆಗೆಯುವ ಯೋಜನೆ ಹಾಕಿದ್ನಂತೆ. ಬೆಂಕಿ ಇಟ್ಟು ಸುಟ್ಟ ಬೂದಿಯನ್ನ ಗಾಜಿನ ತಟ್ಟೆಯಲ್ಲಿಟ್ಟು ತೂಗಲು ಹಾಕಿದ್ನಂತೆ. ರತ್ನವೆಷ್ಟಿರುತ್ತೆ ಹೇಳಿ? ಅದರೊಳಗೆ ಇರುವ ಅಲ್ಪ ಪ್ರಮಾಣದ ಬೆರಿಲಿಯಂ ಆಕ್ಸೈಡಿನ ಬೂದಿ ಇನ್ನೆಷ್ಟು ಜಾಸ್ತಿ ಆದೀತು ಅಲ್ವಾ? ಒಂದೆರಡು ಧೂಳಿನಷ್ಟು ಇದ್ದಿರಬಹುದು. ಇನ್ನೇನು ಅದನ್ನ ಎತ್ತಿ ಮತ್ತೊಂದು ಕುಲುಮೆಯೊಳಗೆ ಹಾಕ್ಬೇಕಿತ್ತು. ಒಂದು ನೊಣ ಬಂದು ಅದರ ಮೇಲೆ ಕುಳಿತ್ಕೊಂಡಂತೆ, ಕಾಲಿಗೆ ಧೂಳನ್ನ ಅಂಟಿಸ್ಕೊಂಡು ಹಾರೆ ಹೋಯ್ತಂತೆ. ಅನಂತರ ಒಂದೆರಡು ಗಂಟೆಗಳ ಕಾಲ ಬನ್ಸನ್ ಮತ್ತು ಅವನ ಶಿಷ್ಯರಿಗೆ ನೊಣ ಹಿಡಿಯೋದೇ ಒಂದು ದೊಡ್ಡ ಕೆಲಸವಾಗಿತ್ತಂತೆ. ಕೊನೆಗೂ ಅದನ್ನ ಹಿಡಿದು ಕೊಂದು ಅದರ ಕಾಲಲ್ಲಿದ್ದ ಧೂಳನ್ನ ಹೆಕ್ಕಿ ಬೆರಿಲಿಯಂನ ಬೇರೆ ಮಾಡಿದರು ಅನ್ನೋಂತ ಕತೆ ಇದು. ಹಾ, ಇಂಥ ಬೆರಿಲಿಯಂ ಕರಗುವ ಉಷ್ಣತೆ ಎಷ್ಟು ಗೊತ್ತಾ? ಸುಮಾರು 3500 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ. ಇದಕ್ಕೆ ಹೋಲಿಸಿದರೆ ಕಾಯಿಸಿದ ಕಬ್ಬಿಣವಾಗ್ಲಿ, ಕೆಂಡವಾಗ್ಲಿ, ತಣ್ಣನೆಯ ಮಂಜುಗಡ್ಡೆ ಅಂತ ಹೇಳ್ಬೋದು. ಹೀಗಿದೆ ನೋಡಿ ರತ್ನದೊಳಗಿನ ಲೋಹದ ಕತೆ. ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೇಗಾಲ ಶರ್ಮ, ಪ್ರಸ್ತುತಿ ನವ್ಯ ಎನ್. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು
ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.